ಎಲ್ರಿಗೂ ನಮಸ್ಕಾರ. ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್ ಹಾಗೂ ಬರುವಂತ ಸಂಕ್ರಾಂತಿ ಹಬ್ಬದ ಅಡ್ವಾನ್ಸ್ಡ್ ವಿಶಸ್ ಎಲ್ರಿಗೂ. ಬಹಳ ವಿಶೇಷ ನನಗೆ ಇವತ್ತು ಈ ವೇದಿಕೆ. ವಿಶೇಷ ಮುಖ್ಯವಾದ ಕಾರಣ ಏನಪ್ಪ ಅಂತ ಹೇಳಿದ್ರೆ, ರಂಜನ್ ಸರ್, ನಮ್ಮ ಪರಿಚಯ ಒಂದೆರಡು ವರ್ಷದ್ದಲ್ಲ, 2006 ವರ್ಷದಲ್ಲಿ ನಾವು ಕಲ್ಲರಳಿ ಹೂವಾಗಿ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ ನಾಗಾಭರಣ ಅಂಕಲ್ ಅವರ ನಿರ್ದೇಶನದಲ್ಲಿ. ಆ ಸಿನಿಮಾ ಮಾಡಿದಾಗ ಕಲರಿಪಯಟು ಟ್ರೈನಿಂಗ್ಗೆ ನಾನು ರಂಜನ್ ಸರ್ ಹತ್ರನೇ ಹೋಗಿದ್ದು. ನಾನು, ಅಕುಲ್ ಬಾಲಾಜಿ, ವಿಜಯ್ ಅವರು, ನಾವೆಲ್ಲರೂ ಹೋಗಿದ್ವಿ. ಆವಾಗ ನಮಗೆ ಕಲರಿಪಯಟು ಪರಿಚಯ ಆಯಿತು. ಅಷ್ಟು ಮಾತ್ರ ಅಲ್ಲ, ನಮ್ಮ ಅಪ್ಪು ಅವರು, ಪುನೀತ್ ರಾಜ್ಕುಮಾರ್ ಅವರು ಕೂಡ ರಂಜನ್ ಸರ್ ಹತ್ರ ಟ್ರೈನ್ ಆಗಿದ್ದಾರೆ. ಒಂದು ಹೆಮ್ಮೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕಲರಿಪಯಟು ಪರಿಚಯ ಯಾರ್ಯಾರಿಗಾಗುತ್ತೋ ಅವ್ರಿಗೆ ಉಪಾಸನ ಅವ್ರು ಹೇಳಿದಾಗೆ, ಬರೀ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವಾಸ ತಮ್ಮ ಮೇಲೆ ತಮಗೆ ಬರುತ್ತೆ. ಕಲರಿಪಯಟು ಅನ್ನೋದು ಬರೀ ದಂಡಿಸುವಂಥ ವಿದ್ಯೆ ಆಗೋದಿಲ್ಲ, ಅದೊಂದು ಒಂದು ರೀತಿಯಾದಂಥ ಹಿಡಿತವನ್ನು, ಏಕಾಗ್ರತೆಯನ್ನು, ಮನೋಸ್ಥೈರ್ಯವನ್ನು ಇವೆಲ್ಲವನ್ನೂ ಹೇಳ್ಕೊಡುತ್ತೆ ಕಲರಿಪಯಟು. ಸಾಲದಕ್ಕೆ ಇದಕ್ಕೆ ಬಹಳ ದೊಡ್ಡ ಟೈಟ್ಲ್ ಏನಪ್ಪ ಅಂತ ಹೇಳಿದ್ರೆ, ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತ. ಬಹುಶಃ ನಮಗೆ ಮಾರ್ಷಲ್ ಆರ್ಟ್ಸ್ ಅಂತ ಗೊತ್ತಿದ್ರೆ, ಇವಾಗ ಈ ಕಿಕ್ ಬಾಕ್ಸಿಂಗ್ ಮತ್ತೊಂದು ಅಂತ ಎಲ್ಲ ಇದೆ, ಆದರೆ ಅದಕ್ಕೂ ಮುಂಚೆ ಬಂದಂಥ ಕರಾಟೆ ಆಗಬಹುದು, ಕುಂಗ್ಫು ಆಗಬಹುದು, ಇವೆಲ್ಲದಕ್ಕಿಂತ ಹಿಂದಿನ ಒಂದು ಮಾರ್ಷಲ್ ಆರ್ಟ್ ಅಂತ ಹೇಳಿದ್ರೆ ಅದು ನಮ್ಮ ದೇಶದ ಕಲರಿಪಯಟು ಆಗುತ್ತೆ. ಇದನ್ನ ಬಹಳ ಆಳವಾಗಿ ಬೇರಿನಿಂದ ಹಿಡಿದು ಅದನ್ನ ಅರಿತುಕೊಂಡಿರುವಂತ ಸಾಕಷ್ಟು ಜನ ಗುರುಗಳಿದ್ದಾರೆ. ಅದರಲ್ಲಿ ರಂಜನ್ ಸರ್ ಬಹಳ ಮುಖ್ಯವಾದವರು. ಇವರ ಗುರುಕುಲಂನಲ್ಲಿ ಆ ಚಿಕ್ಕ ವಯಸ್ಸಿಂದ ನಾವು ಕಲರಿಪಯಟುವನ್ನ ಮಕ್ಕಳಿಗೆ ಪರಿಚಯ ಮಾಡಿದ್ರೆ, ವಿಶೇಷವಾಗಿ ಇತ್ತೀಚಿನ ಕಾಲದಲ್ಲಿ ಈಗ ಆಗ್ತಿರುವಂತಹ ಘಟನೆಗಳನ್ನ, ಒಂಥರ ಕಹಿಯಾದ ಘಟನೆಗಳೆಲ್ಲ ನಡೀತಾ ಇದೆ ನಮ್ಮ ಹೆಣ್ಮಕ್ಕಳಿಗೆ, ಸೇರಿಸ್ಬೇಕು, ಇದು ಬರೀ ಟ್ರೈನಿಂಗ್ ಆಗಿ ಸೇರಿಸಿ ಅಂತ ನಾನು ಹೇಳ್ತಾ ಇಲ್ಲ, ಇದರ ಪರಿಚಯವನ್ನ ನಮ್ಮ ಮಕ್ಕಳಿಗೆ, ಆ ಜನರೇಷನ್ಗೆ ಕೊಡ್ತಾ ಹೋದ್ರೆ ಬೇಕಾಗಿರುವಂತಹ, ನಮ್ಮನ್ನ ನಾವೇ ರಕ್ಷಿಸ್ಕೋಬಹುದಾದಂತ ಕಲೆ ನಮಗ್ ಗೊತ್ತಾಗುತ್ತೆ, ವಿದ್ಯೆ ಇರುತ್ತೆ, ಹಿಡಿತ ಇರುತ್ತೆ, ಏಕಾಗ್ರತೆ ಇರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿ ಮೇಲೆ ನಮಗೆ ಹೆಮ್ಮೆ ಇರುತ್ತೆ. ಆ ಹೆಮ್ಮೆಯಿಂದನೇ ಇವತ್ತು ದೇಹಿ ಅನ್ನೋ ಒಂದು ಸಿನಿಮಾ ಮಾಡಿದರೆ ಅನ್ನೋ ವಿಶ್ವಾಸ ನನಗೆ. ಜೊತೆಗೆ ಇದರ ಆ ಸಿನಿಮಾದ ಆಡಿಯೋ ಲಾಂಚ್ ಇವತ್ತು ಅವರಿಗೆ ಬಹಳ ದೊಡ್ಡದಾದಂತಹ ದಿನ. ನಮಗೆಲ್ರಿಗೂ ಬಹಳ ಆತ್ಮೀಯರಾದಂತಹ ಕಿಶೋರ್ ಸರ್ ಈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರೋದು ಇನ್ನೊಂದು ವಿಶೇಷ. ಬಹುಶಃ ಅವರಿದ್ದಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇನ್ನೂ ಚೆನ್ನಾಗಿ ಕೊಡ್ತಾ ಇದ್ರೇನು. ಕಿಶೋರ್ ಸರ್, ಐ ಎಮ್ ಶೋರ್ ದ ಎಂಟೈರ್ ಟೀಮ್ ಇಸ್ ಮಿಸ್ಸಿಂಗ್ ಯು ಅಂಡ್ ಸೋ ಆಮ್ ಐ. ದೇಹಿ ಸಿನಿಮಾಗೆ ಹೆಚ್ಚಿನ ಯಶಸ್ಸು, ಹೆಚ್ಚಿನ ವೈಡ್ ಸ್ಪ್ರೆಡ್ ಆಡಿಯನ್ಸ್ ಇದಕ್ಕೆ ಸಿಗಲಿ, ಇದರಿಂದ ಜನರಿಗೆ ಇನ್ನಷ್ಟು ಕಲರಿಪಯಟು ಆ ಕಲೆ ಮೇಲೆ, ಗುರುಗಳ ಮೇಲೆ ಇನ್ನಷ್ಟು ಅಭಿಮಾನ ಹುಟ್ಟಿಕೊಳ್ಳಿ ಅಂತ ನಾನು ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಜಯ ರಾಘವೇಂದ್ರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ